ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಅಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಿಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡ್ರ್ ಹಾಕಿ ಶೇಕ್ ಮಾಡಿ ಕುಡೀರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಎಲ್ಲಾ ಮೆಡಿಕಲ್ ಲಭ್ಯ ಮಧ್ಯಪ್ರದೇಶದಲ್ಲಿ ಗ್ಯಾರಂಟಿ ಪಾಲಿಟಿಕ್ಸ್ ಕಾಂಗ್ರೆಸ್ಗೆ ಬಿಜೆಪಿಯಿಂದ ಭರ್ಜರಿ ಪೈಪೋಟಿ ಮಧ್ಯಪ್ರದೇಶ ಸರ್ಕಾರದಿಂದ ಸ್ತ್ರೀಯರಿಗೂ ಬಂಪರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪರೋಕ್ಷವಾಗಿ ಟಾಂಗ್ ಕೊಡೋ ರೀತಿಯಲ್ಲಿ ಟೀಕಿಸಿದ್ರು ರಾಜ್ಯದ ಬೊಕ್ಕಸ ಹಾಳಾಗ್ತಿದೆ ಕರ್ನಾಟಕದಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಮಾಡಕ್ ಅಂತ ಸಚಿವರೊಬ್ಬರು ಹೇಳ್ತಾರೆ ಗ್ಯಾರಂಟಿ ಕೊಟ್ಟರೆ ಹಿಂಗೆ ಆಗೋದು ಅಂತ ಪರೋಕ್ಷವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿದರು ಹಂಗಾದ್ರೆ ಈಗ ಬಿಜೆಪಿ ಮಾಡ್ತಿರೋದೇನು ಮಧ್ಯಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಗೂ ಮೊದಲು ಪಂಚರಾಜ್ಯ ಚುನಾವಣೆ ಇದೆ ಅದರಲ್ಲಿ ಮಧ್ಯಪ್ರದೇಶದ ಚುನಾವಣೆಯನ್ನು ಬಹ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದೆ ಬಿಜೆಪಿ ಬಿ ಜೆ ಬಿಜೆಪಿ ಅದೇ ಸರ್ಕಾರ ಹೀಗಾಗಿ ಕಾಂಗ್ರೆಸ್ ಸಾಲು ಸಾಲು ಗ್ಯಾರಂಟಿಗಳ ಆಫರನ್ನು ಮಧ್ಯಪ್ರದೇಶದಲ್ಲಿ ಜನರಿಗೆ ಘೋಷಣೆಯನ್ನು ಮಾಡಿದೆ ಐನೂರು ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ ಒಂದೂವರೆ ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟ್ಗೆ ರೈತರ ಸಾಲ ಮನ್ನಾ ಹೀಗೆ ಸಾಲು ಸಾಲು ಕಾಂಗ್ರೆಸ್ ಕೊಟ್ಟರೆ ಬಿ ಜೆ ಪಿ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ನಾನ್ನೂರೈವತ್ತು ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ ಅಂತ ಹಾಗಾದರೆ ಈಗ ಬಿ ಜೆ ಪಿ ಕೊಟ್ಟಿರೋ ಆಫರಲ್ಲಿ ಏನು ರಾಜ್ಯದ ಬೊಕ್ಕಸ ಹಾಳಾಗಲ್ವಾ ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರು ನರೇಂದ್ರ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೆ ಕೇಳೋಕೆ ಶುರು ಮಾಡಿದ್ದಾರೆ ಶ್ರಾವಣ ಮಾಸ ಆಗಿರೋದ್ರಿಂದ ಈ ಶ್ರಾವಣ ಮಾಸ ವಿಶೇಷ ಹಿಂದೂಗಳಿಗೆ ಹೀಗಾಗಿ ನಾವು ಶ್ರಾವಣ ಮಾಸದಲ್ಲಿ ನಾನ್ನೂರೈವತ್ತು ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ ಅದೇ ಯೋಜನೆಯನ್ನು ಪರ್ಮನೆಂಟ್ ಮಾಡ್ತೀವಿ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿಲ್ಲುತ್ತೆ ಹಾಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಮಹಿಳೆಯರಿಗೆ ಇರುವಂತ ಅಂದರೆ ಸರ್ಕಾರಿ ನೌಕರಿಯಲ್ಲಿ ಮಹಿಳೆಯರಿಗೆ ಇರುವಂಥ ಮೀಸಲಾತಿಯನ್ನು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ಗೆ ಹೆಚ್ಚಿಸ್ತೀವಿ ಮಹಿಳೆಯರಿಗೆ ಕೊಡ್ತಿದ್ದ ಸಾವಿರ ರೂಪಾಯಿಯನ್ನು ಸಾವಿರದ ಮುನ್ನೂರು ರೂಪಾಯಿ ಮಾಡ್ತೀವಿ ಇದು ಬಿ ಜೆ ಪಿಯ ವಾಗ್ದಾನ ಮಧ್ಯಪ್ರದೇಶದಲ್ಲಿ ಒಂದು ರೀತಿಯ ಸಿಲಿಂಡರ್ ಪಾಲಿಟಿಕ್ಸ್ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದು ಮಹಿಳೆಯರಿಗೆ ಕೊಡ್ತಿದ್ದ ಲಾಡ್ಲಿ ಬೆಹನ ಅನ್ನೋ ಯೋಜನೆ ಏನೊಂದು ಸಾವಿರ ರೂಪಾಯಿ ಇದ್ರು ಅದನ್ನ ಸಾವಿರದ ಇನ್ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಮಹಿಳೆಯರ ಅಕೌಂಟ್ಗೆ ತಲುಪುವಂತೆ ಹೀಗಾಗಿ ಗ್ಯಾರಂಟಿ 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 ಕರ್ನಾಟಕದ ಗ್ಯಾರಂಟಿ ಇಡೀ ದೇಶದಲ್ಲಿ ಬಿ ಜೆ ಪಿಗೂ ಅದೇ ಮಾದರಿ ಈಗ ಬಿ ಜೆ ಪಿ ಕೂಡ ಜನ ಓಟ್ ಹಾಕ್ಬೇಕಂದ್ರೆ ಗ್ಯಾರಂಟಿ ಕೊಡಬೇಕನ್ನೋ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಸನ್ನು ಕಾಪಿ ಮಾಡೋದಕ್ಕೆ ಬಿ ಜೆ ಪಿ ಹೊರಟಿದೆ ಸಾವಿರ ರೂಪಾಯಿ ಸಿಲಿಂಡರ್ ಆಗೋಯ್ತು ರೀ ಸಾವಿರ ರೂಪಾಯಿ ನಾನ್ನೂರೈನೂರು ರೂಪಾಯಿದ್ದು ಸಿಲಿಂಡ್ರು ಈಗ ಏಕಾಏಕಿ ಚುನಾವಣೆಗೋಸ್ಕರ ಅರ್ಧಕ್ಕರ್ಧ ಇಳಿಸೋದು ಕಾಂಗ್ರೆಸ್ ಅವರು ಹೇಳ್ತಾರೆ ಐನೂರು ರೂಪಾಯಿ ಕೊಡ್ತೀವಿ ಅಂತ ಬಿ ಜೆ ಪಿಯವರು ಶ್ರಾವಣ ಮಾಸ ಹಿಂಗಾಗಿ ಇದೊಂದು ತಿಂಗಳು ನಾನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಅಂತ ಇದು ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿಯ ಹಿಡಿದಂಥ ಕೈಗನ್ನಡಿ ನಮ್ಮ ದೇಶದಲ್ಲಿ ಅಧಿಕಾರಕ್ಕಾಗಿ ಯಾರು ಏನು ಬೇಕಾದರೂ ಮಾಡ್ತಾರೆ ಅದು ಬಿ ಜೆ ಪಿನೂ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಮತ್ತೊಂದು ಪಕ್ಷನೂ ಆಗಿರ್ಬೋದು ಇದೀಗ ಅವರೇ ನೇರವಾಗಿ ಘೋಷಣೆಯನ್ನು ಮಾಡಿರೋದಂಥದ್ದು ಮಧ್ಯಪ್ರದೇಶದಲ್ಲಿ ಸಾಕಷ್ಟು ಯೋಜನೆಗಳನ್ನು ಇಟ್ಕೊಂಡವರೆ ಅದರಲ್ಲಿ ಮಹಿಳೆಯರ ಮೀಸಲಾತಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ಗೆ ಹೆಚ್ಚಿಸ್ತೀವಿ ಹಾಗೆಯೇ ಜೊತೆಯಲ್ಲಿ ನಾನ್ನೂರೈವತ್ತು ರೂಪಾಯಿಗೆ ಎಲ್ ಪಿ ಜಿ ಸಿಲಿಂಡರ್ ಕೊಡ್ತೀವಿ ಎಸ್ ವೀಕ್ಷಕರೇ ಗ್ಯಾರಂಟಿಗಳಿಗೆ ಜನ ಮಾರು ಹೋಗೇ ಹೋಗ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಯಾರೇನೇ ಹೇಳ್ಬೋದು ಜನ ಹಣ ತಗೊಂಡೇ ಓಟ್ ಹಾಕ್ತಾರೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಒಂದಷ್ಟು ಜನ ಅಷ್ಟೇ ಇಲ್ಲ ನಾವು ಅರ್ಹರನ್ನ ಆಯ್ ಹಾರಿಸ್ತೀವಿ ಅಂತ ಚುನಾವಣೆ ನಮ್ಮ ದೇಶದಲ್ಲಿ ಹೆಂಗೆ ನಡೆಯುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕಂತ ಬಯಸ್ತಾರೆ ಅವ್ರು ಕೊಡ್ತಿರೋದು ಇದೇ ಗ್ಯಾರಂಟಿ ಇನ್ನು ಲೋಕಸಭೆಗೆ ಏನೆಲ್ಲ ಯಾವೆಲ್ಲ ಆಟಗಳನ್ನ ಯಾವೆಲ್ಲ ಪಕ್ಷಗಳು ಆಡ್ತಾವೆ ಕಾದು ನೋಡಬೇಕು ವೀಕ್ಷಕರೇ ಮಧ್ಯಪ್ರದೇಶದ ಗ್ಯಾರಂಟಿ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು